ಪ್ರಶಸ್ತಿಗಳ ಯಜಮಾನನಾದ ಡಿ ಬಾಸ್ ರೆಡ್ ಕಾರ್ಪೆಟ್ ನಲ್ಲಿ ರಗಡ್ ಆರ್ಟಿಸ್ಟ್ ಪ್ರತಿಷ್ಠಿತ ಸೈಮಾ ಅವಾರ್ಡ್ ಪ್ರಶಸ್ತಿ ಸಮಾರಂಭ ಹೈದರಾಬಾದಿನಲ್ಲಿ ನಡೆದಿದ್ದು 2019 ರಲ್ಲಿ ಬಿಡುಗಡೆಯಾದ ದಕ್ಷಿಣ ಭಾರತದ ಭಾಷೆಗಳ ಸಿನಿಮಾಗಳಿಗೆ ಪ್ರಶಸ್ತಿ ನೀಡಲಾಗಿದೆ ವೈಭವದಿಂದ ನಡೆದ ಸೈಮಾ ಅವಾರ್ಡ್ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪಡೆದವರ ಮುಖ ಸಂತಸದಿಂದ ಅರಳಿತು ಅನೇಕ ತಾರೆಯರು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ರಶ್ಮಿಕಾ ಮಂದಣ್ಣ ಮಹೇಶ್ ಬಾಬು ರಕ್ಷಿತ್ ಶೆಟ್ಟಿ ನಾನಿ ರಚಿತಾ ರಾಮ್ ಶ್ರುತಿ ಹಾಸನ್ ಶಾನ್ವಿ ಶ್ರೀವಾತ್ಸವ ಮುಂತಾದ ತಾರೆಯರು ಭಾಗವಹಿಸಿದ್ರು ಹಲವು ವಿಭಾಗಗಳಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಕನ್ನಡ ತೆಲುಗು ಮಲಯಾಳಂ ಮತ್ತು ತಮಿಳು ಚಿತ್ರರಂಗದ ಸೆಲೆಬ್ರಿಟಿಗಳು ಹಾಜರಾಗಿದ್ರು ಪ್ರಶಸ್ತಿ ಸಮಾರಂಭಕ್ಕೂ ಮುನ್ನ ರೆಡ್ ಕಾರ್ಪೆಟ್ ನಲ್ಲಿ ತಾರೆಯರು ಕಲರ್ಫುಲ್ ಬಟ್ಟೆ ಧರಿಸಿ ಕ್ಯಾಮೆರಾಗಳಿಗೆ ಪೋಸ್ ಕೊಡುತ್ತಾ ಮಿಂಚಿದ್ರು ಯಜಮಾನನಿಗೆ ಪ್ರಶಸ್ತಿಗಳ ಸುರಿಮಳೆ ಬಹುತೇಕ ಪ್ರಶಸ್ತಿಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ಪಾಲಾಗಿದೆ ವಿ ಹರಿಕೃಷ್ಣ ಮೊದಲ ಬಾರಿಗೆ ನಿರ್ದೇಶನ ಮಾಡಿದ ಶೈಲಜನಾಗ್ ನಿರ್ಮಾಣದ ಸಿನಿಮಾ ಒಟ್ಟು 8 ವಿಭಾಗಗಳಲ್ಲಿ ಪ್ರಶಸ್ತಿ ಚಾಚಿಕೊಂಡಿದೆ ಅತ್ಯುತ್ತಮ ನಟ ಪೋಷಕ ನಟ ಹಾಸ್ಯ ನಟ ಸಂಗೀತ ನಿರ್ದೇಶನ ಸೇರಿದಂತೆ ಒಟ್ಟು 8 ವಿಭಾಗಗಳಲ್ಲಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದ್ದಾರೆ ತಮ್ಮ ಚೊಚ್ಚಲ ಸಿನಿಮಾಗೆ ಪ್ರಶಸ್ತಿಗಳ ಸುರಿಮಳೆ ಆಗಿರುವುದಕ್ಕೆ ನಿರ್ದೇಶಕ ಹರಿಕೃಷ್ಣ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ದರ್ಶನ್ ನಟನೆಯ ಯಜಮಾನ ಸಿನಿಮಾಕ್ಕೆ ಕನ್ನಡ ವಿಭಾಗದಲ್ಲಿ ಹೆಚ್ಚು ಪ್ರಶಸ್ತಿಗಳು ಲಭ್ಯವಾಗಿವೆ ಯಜಮಾನ ಸಿನಿಮಾದ ನಟನೆಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ನಟ ದರ್ಶನ್ಗೆ ನೀಡಲಾಗಿದೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಆಯುಷ್ಮಾನ್ ಭವ ಸಿನಿಮಾದ ನಟನೆಗೆ ರಚಿತಾರಾಮ್ ಅವರು ಪಡೆದುಕೊಂಡಿದ್ದಾರೆ ಅವನೇ ಶ್ರೀಮನ್ನಾರಾಯಣ ಸಿನಿಮಾದ ನಟನೆಗೆ ರಕ್ಷಿತ್ ಶೆಟ್ಟಿಗೆ ವಿಮರ್ಶಕ ಅತ್ಯುತ್ತಮ ನಟ ಪ್ರಶಸ್ತಿ ದೊರಕಿದೆ ದರ್ಶನ್ ಕಾರ್ಯಕ್ರಮಕ್ಕೆ ಬರದ ಕಾರಣ ನಿರ್ಮಾಪಕಿ ಶೈಲಜನಾಗ್ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣಗೆ ಎರಡೆರಡು ಸೈಮಾ 2019 ರ ಪ್ರಶಸ್ತಿಗಳು ದೊರಕಿವೆ ಯಜಮಾನ ಸಿನಿಮಾಕ್ಕಾಗಿ ವಿಮರ್ಶಕರ ಅತ್ಯುತ್ತಮ ನಟಿ ತೆಲುಗಿನ ಡಿಯರ್ ಕಾಮ್ರೇಡ್ ಸಿನಿಮಾಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿ ದೊರಕಿದೆ ಕನ್ನಡ ಗೊತ್ತಿಲ್ಲ ಪ್ರಶಸ್ತಿ ಸಿಕ್ತಲ್ಲ ನಟ ಸಾಯಿ ಕುಮಾರ್ ಅತ್ಯುತ್ತಮ ವಿಲನ್ ಪ್ರಶಸ್ತಿಯನ್ನ ಭರಾಟೆ ಸಿನಿಮಾದ ನಟನೆಗೆ ಪಡೆದುಕೊಂಡಿದ್ದು ನಟಿ ಕಾರುಣ್ಯ ರಾಮ್ಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯು ಮನೆ ಮಾರಾಟಕ್ಕಿದೆ ಸಿನಿಮಾಕ್ಕಾಗಿ ದೊರೆತಿದೆ ಅತ್ಯುತ್ತಮ ಹೊಸ ನಿರ್ದೇಶಕ ಪ್ರಶಸ್ತಿಯನ್ನ ಕನ್ನಡ ಗೊತ್ತಿಲ್ಲ ಸಿನಿಮಾಕ್ಕಾಗಿ ನಿರ್ದೇಶಕ ಮಯೂರ ರಾಘವೇಂದ್ರ ಪಡೆದುಕೊಂಡಿದ್ದಾರೆ ಅಮರ್ ಸಿನಿಮಾಕ್ಕಾಗಿ ಅಭಿಷೇಕ್ ಅಂಬರೀಷ್ ಅತ್ಯುತ್ತಮ ಹೊಸ ನಟ ಪ್ರಶಸ್ತಿಯನ್ನ ಚಾಚಿಕೊಂಡಿದ್ದಾರೆ ಕಿಸ್ ಸಿನಿಮಾದ ನಟನೆಗೆ ಶ್ರೀ ಲೀಲಾಗೆ ಅತ್ಯುತ್ತಮ ಹೊಸ ನಟಿ ಪ್ರಶಸ್ತಿ ದೊರಕಿದೆ ಯಜಮಾನ ನಟ ಸಾರ್ವಭೌಮ ಬೆಲ್ ಬಾಟಮ್ ಅವನೇ ಶ್ರೀಮನ್ನಾರಾಯಣ ಭರಾಟೆ ಆಯುಷ್ಮಾನ್ ಭವ ಕವಲು ದಾರಿ ಮುಂದಿನ ನಿಲ್ದಾಣ ಮನೆ ಮಾರಾಟಕ್ಕಿದೆ ಐ ಲವ್ ಯು ಅಮರ್ ಕೀಸ್ ಇನ್ನು ಕೆಲವು ಸಿನಿಮಾಗಳು ಹಲವು ವಿಭಾಗಗಳಲ್ಲಿ ಪ್ರಶಸ್ತಿಗಾಗಿ ಸೆಣಸಿದ್ದವು ಪ್ರಶಸ್ತಿಗಳನ್ನು ಪ್ರೇಕ್ಷಕರು ಕಳಿಸುವ ಮತಗಳ ಆಧಾರದ ಮೇಲೆ ವಿತರಣೆ ಮಾಡಲಾಗಿದೆ ಹೀಗಾಗಿ ಜನಪ್ರಿಯ ಸಿನಿಮಾಗಳಿಗೆ ಜನಪ್ರಿಯ ನಟರ ಸಿನಿಮಾಗಳಿಗೆ ಹೆಚ್ಚು ಪ್ರಶಸ್ತಿ ಲಭ್ಯವಾಗಿದೆ ಕೀರ್ತಿ ಪಾಟೀಲ್ ಫಿಲಂ ಬ್ಯೂರೋ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು